ರಾಜ್ಯ ಬಿಜೆಪಿ ಸರ್ಕಾರ ಮಾಡಿದ್ದುಣ್ಣೋ ಮಾರಾಯ ಅಂತ ಮಾಡಿದಂತ ಕೆಲಸಗಳಿಗೆ ಬೆಲೆ ತತ್ತವರೆ. ಹಾಗಾಗಿ ನೀವು 136 ಗೆದ್ದು ಅಧಿಕಾರದಲ್ಲಿ ಕೂತಿದ್ದೀರಿ. ರಾಜ್ಯ ಬಿಜೆಪಿ ಸರ್ಕಾರ ಕ್ಲೀನ್ ಕೃಷ್ಣಪ್ಪ ಆಗಿತ್ತು ಅಂತ ನಾನು ಹೇಳ್ತಾ ಇಲ್ಲ. ಅವ್ರು ಮಾಡಿದ್ದನ್ನ ಅವ್ರು ಅನುಭವಿಸಿದ್ದಾರೆ. ಬಟ್ ಕೇಂದ್ರದಲ್ಲಿ ಆ ಥರದ ಅಲಿಗೇಷನ್ ಬರೋದಾದ್ರೆ ಈಗಾಗಲೇ ಖಾಸಗಿ ಕನ್ನಡ ಹೇಳಿದ್ರೆ ಬಹಳಷ್ಟು ಹೇಳಿದ್ರಿ. ಇನ್ನೇನು ಅವರಲ್ಲಿ ಏನು ಒಳ್ಳೇದೇನು ಕಾಣ್ತಾನಿಲ್ವಾ? ಇರೋ 10 ಕೂಡ ಕೆಟ್ಟವೇನಾ? 100% ಎಲ್ಲ ಕೆಟ್ಟ ಗುಣಗಳೇ. ಸರ್ಕಾರ ಪ್ರಣಾಳಿಕೆಯ ಪ್ರತಿ ಅಂಶ ನಾವು ಮುಗಿಸಿದ್ವಿ ಅಂತ ನಮಗೆ ನುಡಿದಂತೆ ನಡೆದ ಸರ್ಕಾರ ಅನ್ನುವಂಥ ಬಿರುದು ಜನರು ಕೊಟ್ಟರು. ಯಾಕೆ ಸೋಲ್ಸಿದ್ರು ಮತ್ತೆ 18ರಲ್ಲಿ ಸಿದ್ದರಾಮಯ್ಯನವ್ರನ್ನ? ಸೋತಿರ್ಬಹುದು, ಮತ್ತೆ ಗೆಲ್ಲಿಸಿದ್ರಲ್ಲ. ಇವ್ರು ಸುಳ್ಳು ಸುಳ್ಳು ಕತೆಗಳು ಕಟ್ತಾರಲ್ಲ, ಜಾತಿನ ತೊಗೊಂಡ್ಬರ್ತಾರೆ, ಧರ್ಮನ ತೊಗೊಂಡ್ಬರ್ತಾರೆ, ಚುನಾವಣೆ ಮಾಡ್ತಾರೆ, ಇನ್ಎಫಿಷಿಯಂಟ್ ಆಗ್ತಾರೆ. ಎಲ್ಲಿ ಸೋಲಿಸಿದ್ರು? ಇರೋ ಸರ್ಕಾರನ ಇವ್ರು ಕಿತ್ತಾಕೊಂಬಂದು ನಮ್ಮ ಎಮ್ ಎಲ್ ಎಗಳನ್ನ ಅನೈತಿಕ ಸರ್ಕಾರ ಮಾಡಿದ್ರಲ್ಲ. ಹೋಗಲಿದೆ ಕರ್ಕೊಂಡು ಹೋಗ್ತಿರ್ತಾರೆ, ಕರ್ಕೊಂಡು ಹೋಗ್ತಾ ಇರ್ತಾರೆ. ಅವರು ಹೋಗೋರ್ನ ಕರ್ಕೊಂಡು ನೈತಿಕತೆಯಲ್ಲಿ ನೈತಿಕತೆಯಲ್ಲಿ ಉಳ್ಕೊಂಡಿದ್ದಾರೆ ರಾಜಕಾರಣದಲ್ಲಿ ಅಂತ ಕೇಳ್ತಾರೆ ಅವ್ರು. ಬಿಜೆಪಿ ಅವರು ಅವರಲ್ಲಿ ಎಲ್ಲಿ ಉಳಿದಿದೆ? ಸಿದ್ಧಾಂತ ಎಲ್ಲಿ ಉಳಿದಿದೆ? ಕುರಿಯಲ್ಲಿ ಉಳಿದಿದೆ? ಮ್ಯಾನ್ಕೈಂಡ್ ಸರ್ವಿಸ್ ಎಲ್ಲಿ ಉಳಿದಿದೆ? 40% ಪೇ ಸಿ ಎಂ ಒಂದಕ್ಕನ ರಿಪ್ಲೈ ಕೊಡೋ ಯೋಗ್ಯತೆ ಆದ್ರೂ ಇತ್ತ? ತಿಂದ್ಬಿಟ್ಮೇಲೆ ಅದಕ್ಕೆ ಉತ್ತರ ಕೊಡಕ್ಕಾಗಲ್ಲ.